ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡು, ನಿಂಗೆ ಒಬ್ಬ ತಮ್ಮನ್ನ ನಿಮ್ಮ ಅಪ್ಪ ಅಮ್ಮ ಕೊಟ್ರೆ ಸಾಕು, ಅದೇ ದೊಡ್ಡ ಸಂತೋಷ. ಅದಕ್ಕಿಂತ ಇನ್ನೇನು ಆಸೆ ಇಲ್ಲಮ್ಮ. ಹುಷಾರಿಲ್ಲ ಅಂದ್ಮೇಲೆ ಸುಮ್ನೆ ರೆಸ್ಟ್ ಮಾಡ್ಬೇಕು. ಏನಿದ್ ನಿಂದು ಹುಡುಗಾಟ? ಅಪ್ಪ, ಹುಡುಗ ಅಂದ್ಮೇಲೆ ಹುಡುಗಾಟನೇ ಜಾಸ್ತಿ ಇರತ್ತಲ್ವಾ. ನಾನು ನಿಮ್ಮ ಹತ್ರ ಕೇಳಲ್ಲ, ನಮ್ ಸೀತಮ್ಮನ ಹತ್ರನೇ ಕೇಳ್ತೀನಿ. ಸೀತಮ್ಮ ಸಿಹಿ ಸಿ ನಿಂತ್ಕೊಳ್ಳೋ. ನೋಡು ನೋಡು, ಆ ಮಗು ಹೇಗ್ ಆಡ್ತಿದ್ದಾಳೆ, ನನ್ನಾಗಿ ನಂದಷ್ಟೇ ಖುಷಿ ಪಡ್ತಿದ್ದಾಳೆ. ಅವಳು ನಿಮ್ಮಾಗಲ್ಲ, ನೀವು ಅವಳ ತರ ಆಡ್ತಿದ್ದೀರ. ಹೌದೇನೀಗ, ಅವಳು ತಮ್ಮ ಬೇಕಷ್ಟೇ. ತಾತ ಫಸ್ಟ್ ಹುಷಾರಾಗಿ ಆಮೇಲೆ ಇದನ್ನ ಮಾತಾಡ್ಬೋದಲ್ವಾ. ನೀನು ನನಗೆ ಸಿಹಿ ಸುದ್ದಿ ಕೊಡೋ ತನಕ ನಾನು ಈ ರೂಮಿಂದ ಆಚೆಗೆ ಬರೋದಿಲ್ಲ ಅಷ್ಟೇ. ತಾತ ಇಬ್ರು ಯಾಕೇನು ಮಾತಾಡ್ತಾ ಇಲ್ಲ? ಮದ್ವೆ ಆದವ್ರಿಗೆಲ್ರಿಗೂ ಪಾಪ ಆಗುತ್ತಲ್ವಾ? ನೀನು ನಿನ್ನ ಹೊಟ್ಟೆಲ್ ಪಾಪು ಇಟ್ಕೋ ಸೀತಮ್ಮ. ಪಾಪು ಹೊಟ್ಟೆಲ್ ಹೆಂಗ್ ಬರುತ್ತೆ ಅಂತ ಯೋಚನೆ ನನಗೂ ಗೊತ್ತಿಲ್ಲ. ಅರೆ ಡಾಕ್ಟರ್ ಕೇಳಿದ್ರೆ ಅವ್ರು ಇಂಜೆಕ್ಷನ್ ಕೊಟ್ಟು ಪಾಪು ಹೊಟ್ಟೆಲ್ ಬರೋ ಹಂಗ್ ಮಾಡ್ತಾರೆ. ಹೌದು, ಪಾಪು ಹೊಟ್ಟೆಲ್ ಹೆಂಗ್ ಬರುತ್ತೆ ನೋಡು, ಅದು ದೇವ್ರ ಇಚ್ಛೆ. ಸೀತಮ್ಮಂಗೆ ಸಿಹಿ ಮಾತ್ರ ಸಾಕು ಅಂತ ದೇವ್ರ ಆಶೀರ್ವಾದ ಮಾಡಿದ್ದಾನೆ. ಈ ರಾಮಂಗೂ ಅಷ್ಟೇ, ನೀನಿದೆಯಲ್ಲ ಅಷ್ಟೇ ಸಾಕು ಅಂತ ದೇವ್ರು ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ. ಈಗ ತಮ್ಮ ಗುಮ್ಮ ಅಂತ ಬಂದ್ರೆ ಆಮೇಲೆ ನನ್ನ ಸಿಹಿ ಬೇಬಿಗೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ ಅಂದ್ರೆ ಬೇಡಪ್ಪ, ನನ್ನ ಟೈಮ್ ಎಲ್ಲ ನಿಂದೆ, ನಂಗೆ ಸಿಹಿ ಬೇಬಿ ಮಾತ್ರ ಸಾಕು. ಆದ್ರೆ ನನ್ನ ತಮ್ಮ ಬೇಕು. ನೀನೇನು ಟೆನ್ಷನ್ ತಗೋಬೇಡ ಅಪ್ಪ, ತಮ್ಮ ಪಾಪುನ ನಾನ್ ನೋಡ್ಕೊಳ್ತೀನಿ. ಅವ್ನ್ ಬೇಜಾರಾದ್ರೆ ಅವ್ನ್ಗೆ ಹಗ್ ಮಾಡ್ತೀನಿ, ಅವ್ನ್ ಸ್ಮೈಲ್ ಬಡೋ ಹಂಗ್ ಮಾಡ್ತೀನಿ, ನನ್ನ ತಮ್ಮನ ಜೊತೆ ಆಟ ಆಡ್ತೀನಿ, ಅವ್ನ ಕತೆ ಹೇಳಿ ಮಲಗಿಸ್ತೀನಿ, ಅವ್ನ ಏನಾದ್ರೂ ಜಾಸ್ತಿ ಹತ್ರ ನಾನೇ ಅವ್ನ ಡೈಪರ್ ಚೇಂಜ್ ಮಾಡ್ತೀನಿ. ಏನ್ ಮಾಡ್ತೀಯ? ಡೈಪರ್ ಚೇಂಜ್ ಮಾಡ್ತೀನಿ ಅಪ್ಪ, ನನ್ಗೆ ಎಲ್ಲ ಬರುತ್ತೆ, ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದ್ದೀನಿ. ಯೂಟ್ಯೂಬ್ ಅವರು ಡೈಪರ್ ಚೇಂಜ್ ಮಾಡೋದು ಹೇಳ್ಕೊಡ್ತಾರಾ? ಹ್ಮ್, ಎಲ್ಲಿ ನನ್ ಫೋನ್ ಕೊಡು, ನಾನ್ ತೋರಿಸ್ತೀನಿ. ಫೋನ್ ಯೂಸ್ ಮಾಡಕ್ಕೆ ಇದೊಂದ್ ನೆಪ ನನಗೆ, ಸುಮ್ನೆ ಮಲ್ಕೋ ಬಾ. ನೀನೇನು ಹೇಳಲೇ ಇಲ್ಲ ತಮ್ಮ ಯಾವಾಗ ಬರ್ತಾನೆ ಅಂತ. ಪುಟ್ಟ, ಅದೆಲ್ಲ ನಾವು ಡಿಸೈಡ್ ಮಾಡಕ್ ಆಗಲ್ಲ ಕಣೆ, ಎಲ್ಲ ದೇವ್ರಿಚ್ಛೆ ಅಂತ ಹೇಳಿಲ್ವಾ? ಸುಮ್ನೆ ಮಲ್ಕೋ ನೀನು, ಏನೇನೋ ಪ್ರಶ್ನೆ ಕೇಳ್ಬೇಡ. ಅದೇ ಸೀತಮ್ಮ ಪ್ರಾಣಿ, ಸೀತಮ್ಮ ನೀನ್ ಏನೋ ಹೇಳ್ತಿಯಲ್ವಾ, ಏನದು? ಹಾ, ಪ್ರಾಣಿಕವಾಗಿ ಪ್ರಾಮಾಣಿಕವಾಗಿ. ಹ್ಮ್, ಅದೇ ಅದೇ, ಹಂಗ್ ಬೇಡ್ಕೊಂಡ್ರೆ ರಾಮ ಇಲ್ಲ ಅನ್ನೋದಿಲ್ಲ ತಾನೆ? ಇಲ್ಲ ಸೀತಮ್ಮ, ನಾನು ಈಗಲೇ ದೇವ್ರ ಹತ್ರ ಹೋಗಿ ನಮ್ಮ ಸೀತಮ್ಮನ ಹೊಟ್ಟೆಯಲ್ಲಿ ತಮ್ಮನ ಕಳಿಸು ಅಂತ ಬೇಡ್ಕೊಳ್ತೀನಿ. ಸಿಹಿ ಸಿಹಿ ಬಾ ಮಲ್ಕೋ. ಏನ್ ರಾಮ್ ಇದು? ಇದೆಲ್ಲ ಆಗಿದ್ದು ತಾತನಿಂದ ಸೀತ. ತಾತನೇ ಸಿಹಿ ಎದುರುಗಡೆ ಮರಿ ಮೊಮ್ಮಗಬೇಕು ಅದು ಇದು ಅಂತೆಲ್ಲ ಹೇಳಿದ್ದು, ಆಗ್ಲಿಂದಾನೆ ಇವಳಿಗೆ ಈ ಐಡಿಯಾ ಬಂದಿತ್ತು. ಆದ್ರೂ ಅವಳು ಈ ತರ ಪ್ರಶ್ನೆ ಮಾಡ್ತಾಳೆ ಅಂತ ನಾನು ಯೋಚನೆನು ಮಾಡಿರ್ಲಿಲ್ಲ. ನೀವಾಗೆ ಬಂದು ನಂಗೆ ಇನ್ನೊಂದು ಮಗು ಬೇಕು ಅಂತ ಹೇಳಿದ್ರು, ನಾ ಅದಕ್ಕೆ ಒಪ್ಕೋತಾ ಇರ್ಲಿಲ್ಲ ಸೀತ. ಶಾಕಿಂಗ್ ನ್ಯೂಸ್ ಏನಂದ್ರೆ, ಇವಳು ಈ ತರ ಮಾತಾಡ್ತಾಳೆ ಅಂತ ನಾನು ಯಾವ್ದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಿಹಿಗೂ ನನ್ನ ಉತ್ತರ ಸೇಮೇ ಇರುತ್ತೆ ಸೀತ. ಹೇಗೆ ಶ್ರೀರಾಮನಿಗೆ ಸೀತಾದೇವಿ ಒನ್ ಆ್ಯಂಡ್ ಓನ್ಲಿ ಪತ್ನಿನೋ, ಹಾಗೆ ಶ್ರೀರಾಮನಿಗೆ ಸಿಹಿ ಒಬ್ಳೇ ಮಗಳು. ಸಿಹಿನ್ ಬಿಟ್ರೆ ಇನ್ ಯಾರ ಮೇಲೂ ಪ್ರೀತಿ ಹಂಚ್ಕೊಳಕ್ ನಂಗೆ ಇಷ್ಟನೇ ಆಗಲ್ಲ ಸೀತ. ಡಾಕ್ಟರ್ ಅಂಕಲು ಜೋಕ್ ಮಾಡ್ತಾ ಮಾಡ್ತಾ ಇಂಜೆಕ್ಷನ್ ಹಾಕ್ಬಿಡ್ತಾರೆ, ಗೊತ್ತೇ ಆಗಲ್ಲ ಅವ್ರ ಬ್ಯಾಂಡೇಜ್ ಹಾಕಿದ್ಮೇಲೆ ಗೊತ್ತಾಗೋದು ಅವ್ರ ಇಂಜೆಕ್ಷನ್ ಹಾಕ್ಬಿಟ್ರು ಅಂತ. ಪುಟ, ಈ ಇಂಜೆಕ್ಷನ್ ಎಲ್ಲ ನೋಡಿದ್ರೆ ನಂಗೆ ತುಂಬ ಭಯ ಆಗುತ್ತೆ. ನಿನ್ನಂಥ ಪುಟ್ಟ ಮಕ್ಳಿಗೆ ಅದು ಹೇಗಾದರೂ ನೋವಾಗದೇ ಇರೋ ಥರ ಇಂಜೆಕ್ಷನ್ ಕೊಡ್ತಾರೋ? ನಿಜವಾಗ್ಲೂ ಗ್ರೇಟ್ ಅಲ್ವಾ? ಗ್ರೇಟು ಕೂಡ, ಸ್ವೀಟು ಕೂಡ.
ರೇಟ್ ಸ್ವೀಟು ರೈಮಿಂಗ್ ವರ್ಡ್ ಅಲ್ವಾ? ಊಟ ಮಾಡ್ಬೇಕಾದ್ರೆ ಏನಾದ್ರೂ ಸ್ವೀಟ್ ಕೊಡ್ತಾರೆ ಅಲ್ವಾ, ಅದನ್ನ ನಾನು ಡಾಕ್ಟರ್ ಅಂಕಲ್ ಕೊಡ್ತೀನಿ, ಅವ್ರಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಹೌದಾ, ಇಷ್ಟೊಂದೆಲ್ಲ ಮಾತಾಡಿದ್ರ ನೀವು? ಅವರು ಇಂಜೆಕ್ಷನ್ ಕೊಡೋವಾಗ ನನ್ಗೆ ಎಲ್ಲ ಹೇಳ್ತಾರೆ, ಆದ್ರೆ ನಾನು ಅವ್ರಿಗೆ ಬಾಯ್ ಮಾಡಕ್ಕಾಗ್ಲಿಲ್ಲ. ಈಗ ಅವರು ಬೋರ್ಡಿಂಗ್ ಸ್ಕೂಲಲ್ಲಿ ನನ್ಗೆ ಇಂಜೆಕ್ಷನ್ ಕೊಡ್ಬೇಕು ಅಂತ ಬಂದಿರ್ತಾರೆ ಅಲ್ವಾ. ಕಾಲ್ ಮಾಡಿ ಆದ್ರೂ ಹೇಳ್ತೀಯಾ ಅಥವಾ ವಾರ್ಡನ್ ತಿಳಿಸ್ತೀಯಾ? ಹ್ಞೂ ಸೀತಮ್ಮ, ಆದ್ರೆ ನಾನಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅಪ್ಪ ಹೇಳೋದ್ರು ನನ್ಗೆ ಬೋರ್ಡಿಂಗ್ ಸ್ಕೂಲ್ ಕಳ್ಸಲ್ಲ ಅಂತ. ಅವ್ರ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟ, ನನ್ನ ಯಾವತ್ತೂ ಬೋರ್ಡಿಂಗ್ ಸ್ಕೂಲಿಗೆ ನಾನು ಕಳ್ಸೋದೇ ಇಲ್ಲ. ನಾವಿಬ್ರು ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ, ಇಲ್ಲೇ ಹತ್ತಿರದಲ್ಲಿರೋ ಸ್ಕೂಲಿಗೆ ಸೇರಿಸ್ತೀನಿ ಆಯ್ತಾ? ಓಕೆ ಸೀತಮ್ಮ. ನೀನ್ ಡಾಕ್ಟರ್ ಅಂಕಲ್ಗೆ ಒಂದು ಥ್ಯಾಂಕ್ ಯು ಕಾರ್ಡ್ ಬರೀತ್ಯಾ? ಒಳ್ಳೆ ಐಡಿಯಾ ಇದು. ಓಕೆ. TH AN AN. ಸೀತಾ, ಹಾ, ನನ್ ಟವಲ್ ಕಾಣಿಸ್ತಿಲ್ಲ, ಸ್ವಲ್ಪ ಟವಲ್ ಕೊಡ್ತೀರಾ? ಆ, ಬನ್ನಿ ಒಂದ್ ನಿಮಿಷ. ಸೀತಮ್ಮ, ಅಪ್ಪ ನಾನ್ ಟವಲ್ ಕೊಡ್ತೀನಿ. ಸರಿ, ಇಲ್ಲೇ ಇದೆ ನೋಡು. ಸೀತಮ್ಮ, ನನಗೇನೋ ನೆನ್ಪು ಬಂತು, ನಾನು ಹೋಗ್ಬಿಟ್ಟು ಬರ್ತೀನಿ. ಸೀತಾ, ಬೇಗ ಕೊಡಿ, ನಂಗೆ ಲೇಟ್ ಆಗ್ತಿದೆ ಆಫೀಸ್ಗೆ. ಹಾ, ಬಂದೆ ಬಂದೆ. ಸಾರಿ, ಆ ಶ್ವೇತಾ ಟಾಲ್ ಇಡದೆ ಮರ್ತೋಗ್ಬಿಟ್ಟಿದ್ದಾರೆ, ತಗೊಳ್ಳಿ. ಅದೇನಂತ ಸ್ವಲ್ಪ ಜೋರಾಗಿ ಹೇಳಿ, ಏನು ಕೇಳಿಸ್ತಿಲ್ಲ. ಟವಲ್ ತಂದಿದ್ದೀನಿ ತಗೊಳ್ಳಿ, ಓಪನ್ ಮಾಡಿ ಡೋರು. ಕೊಡಿ. ಹ್ಞೂ, ತಗೊಳ್ಳಿ. ಹ್ಞೂ, ಕೊಡಿ. ಸಿಗ್ತಾ ಇಲ್ಲ. ತಗೊಳ್ಳಿ. ನಾನೇ ಒರೆಸ್ಕೋಬೇಕಾ? ಹಾ, ನಾನೇ ಒರೆಸ್ಕೋಬೇಕಾ? ಇನ್ಯಾರು ಬರ್ತಾರೆ? ಹೋಗಿ ಬೇಗ. ಮೈ ವರ್ಸಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ನಗಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ರ. ಓ, ಸರಿ ಹೋಯ್ತು. ಓ, ಕಾಣಿಸ್ತಿಲ್ವಲ್ಲ, ಏನು ಹುಡುಕ್ತಾ ಇದ್ದೀರಾ? ಅದೇ ನಿಮ್ ಸ್ಮೈಲ್. ನೀತಾ, ನೀವ್ ಯಾವಾಗ್ಲೂ ಇದೇ ತರ ನಗ್ನಗ್ತಾ ಇರ್ಬೇಕು. ಈ ನಗುನ ಮಾತ್ರ ಕಳ್ಕೊಳಕ್ ಹೋಗ್ಬೇಡಿ, ಕಳ್ಕೊಂಡ್ರೆ ಚೆನ್ನಾಗ್ ಕಾಣಿಸ. ಹೋಗಿರಾ. How can I stay away from my beautiful wife who has such a beautiful smile? ನಂಪಿ ಸುಮ್ನೀರಿ ನೀವು. ಸುಮ್ನೀರಿ? ನಿಮ್ಗೊಂದು ವಿಷಯ ಗೊತ್ತಾ, ಹೆಣ್ಮಕ್ಳು ಸುಮ್ನೀರಿ ಅಂತ ಹೇಳಿದ್ರೆ ಸುಮ್ನಿರಬಾರ್ದು ಅಂತ ಅರ್ಥ. ಹ್ಞೂ, ನಿಮ್ಮನ್ನ ಮದುವೆ ಆದ್ಮೇಲೆ ನನಗೆ ನಿಮ್ಮ ಭಾಷೆ ಎಲ್ಲ ಅರ್ಥ ಆಗೋಗ್ಬಿಟ್ಟಿದೆ ಗೊತ್ತಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.